24 ಕನ್ನಡ ನ್ಯೂಸ್ ಗೆ ಸ್ವಾಗತ. ಮನುಷ್ಯನ ಜೀವನ ಹೇಗೆ ಇದ್ರು ಸಾವಿನಲ್ಲಾದರೂ ನೆಮ್ಮದಿ ಇರಬೇಕು ಅಂತಾರೆ. ಆದ್ರೆ ಈ ಮಕ್ಕಳು ತಮ್ಮ ತಂದೆಗೆ ಕೊನೆಗಾಲದಲ್ಲಿ ನೀಡಿದ್ದು ಮಾತ್ರ ಅಕ್ಷರಶಃ ನರ್ಕ. ಘಟನೆ ನಮ್ಮದೇ ಕರ್ನಾಟಕದ ಚಿಕ್ಕೋಡಿಯಲ್ಲಿ ನಡೆದಿರುವುದು ಖೇದಕರ ವಿಚಾರ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೊಳ್ಳಿ ಗ್ರಾಮದಲ್ಲಿ ಮೂಲಚಂದ್ರ ಶರ್ಮಾ ಎನ್ನುವ 72 ವರ್ಷದ ವೃದ್ಧ ತನ್ನ ಅಂತ್ಯಕಾಲದಲ್ಲಿ ಮಕ್ಕಳನ್ನ ಕಾಣದೆ ಮೃತಪಟ್ಟ ದುರ್ದೈವಿ. ಇವರು ಮೂಲತಃ ಮಹಾರಾಷ್ಟ್ರದ ಪುಣೆ ನಗರ ನಿವಾಸಿಯಾಗಿದ್ದು ರಾಷ್ಟ್ರೀಕೃತ ಬ್ಯಾಂಕ್ ಒಂದರ ನಿವೃತ್ತ ಮ್ಯಾನೇಜರ್ ಆಗಿದ್ದರು. ಕಳೆದ ಕೆಲ ಸಮಯದಿಂದ ಪಾರ್ಶ್ವವಾಯು ರೋಗದಿಂದ ಬಳಲುತ್ತಿದ್ದ ಮೂಲಚಂದ್ರ ಅವರು 45 ದಿನಗಳ ಹಿಂದೆ ಚಿಕಿತ್ಸೆಗೆಂದು ನಾಗರ ಮುನ್ನೊಳ್ಳಿ ಗ್ರಾಮದ ಪಾಂಡುರಂಗ ಕುಂಬಾರ್ ಆಸ್ಪತ್ರೆಗೆ ದಾಖಲಾಗಿದ್ದರು. ಆರೈಕೆಗೆಂದು ಬಂದಿದ್ದ ಮನೆ ಕೆಲಸಗಾರ ಸಂಬಳ ಪಾವತಿ ಆಗಿಲ್ಲವೆಂದು ಅವರನ್ನ ಶಿವನೇರಿ ಲಾಡ್ಜ್ ಒಂದರಲ್ಲಿ ಬಿಟ್ಟು ಹೋಗಿದ್ದ. ನಂತರ ಶಿವನೇರಿ ಲಾಡ್ಜ್ ಮಾಲೀಕರು ಈ ಅಸಹಾಯಕ ವ್ಯಕ್ತಿಯ ಬಗ್ಗೆ ಚಿಕ್ಕೋಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು. ಈ ಹಿನ್ನೆಲೆ ಪೊಲೀಸರು ಅವರನ್ನ ಚಿಕ್ಕೋಡಿ ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಿದ್ರು. ಈ ಸಂದರ್ಭದಲ್ಲಿ ಮೂಲಚಂದ್ರ ಅವರು, ನಾನು ಬಡವನಲ್ಲ, ನನ್ನ ಮಕ್ಕಳು ವಿದೇಶದಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ ಎಂದು ಮಾಹಿತಿ ನೀಡಿದ್ರು. ಬಳಿಕ ಹೆಚ್ಚಿನ ಚಿಕಿತ್ಸೆಗಾಗಿ ಪೊಲೀಸರು ಅವರನ್ನ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಿದ್ರು. ಈ ಸಂದರ್ಭದಲ್ಲಿ ವೃದ್ಧ ಮೂಲಚಂದ್ರ ಜಿಲ್ಲಾಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ರು. ಮೃತ ಮೂಲಚಂದ್ರ ಬಗ್ಗೆ ಮಕ್ಕಳಿಗೆ ವಾಟ್ಸಪ್ ಕರೆ ಮಾಡಿ ಚಿಕ್ಕೋಡಿ ಪೊಲೀಸರು ಮಾಹಿತಿ ನೀಡಿದ್ರು. ಆಗಲೇ ಮಕ್ಕಳ ನಿಜ ಸ್ವರೂಪ ಬಯಲಿಗೆ ಬಂದಿತ್ತು. ವಾಟ್ಸಪ್ ಕರೆಯಲ್ಲಿ ಅವರು, ಇವರು ಆವಾಗ ನಮ್ಮ ತಂದೆಯಾಗಿದ್ರು, ಈಗ ಅಲ್ಲ, ನಿಮಗೆ ಚಿಕಿತ್ಸೆ ಕೊಡಿ ಎಂದು ನಾವು ಹೇಳಿಲ್ಲ, ಅಂತ್ಯಕ್ರಿಯೆ ಮಾಡೋಕೆ ಆದ್ರೆ ಮಾಡಿ, ಇಲ್ಲವಾದ್ರೆ ಹೆಣ ಬಿಸಾಕಿ ಎಂದು ಹೃದಯಹೀನ ಮಗಳು ಹೇಳಿದ್ರು. ಕಡೆಗೆ ನಾಗರ ಮುನ್ನೊಳ್ಳಿ ಗ್ರಾಮದ ಪಿಡಿಒ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಸಹಕಾರದೊಂದಿಗೆ ಮೂಲಚಂದ್ರ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಅಂತೂ ಈ ಮಗಳು ಸಾಕಿದ ಅಪ್ಪನನ್ನೇ ಅನಾಥ ಮಾಡಿದ್ದಾಳೆ ಎನ್ನುವುದು ಸತ್ಯ. ವರದಿಗಾರ ಪರಶುರಾಮ್ ಟೋನ್ಪೆ, TV24 ಕನ್ನಡ ನ್ಯೂಸ್, ಚಿಕ್ಕೋಡಿ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.